ತುಂಬಾ ಹೈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಬದುಕ್ತಾ ಇರ್ತಾಳೆ. ಅವ್ರ ಅಮ್ಮನ ಮಾತೆ ವೇದ ವಾಕ್ಯ. ಅವ್ರ ಅಮ್ಮ ಅಂದ್ರೆ ಅವಳಿಗೆ ದೇವ್ರು, ದೇವ್ರಿನ ದೇವ್ರು ಅಂತ ಟ್ರೀಟ್ ಮಾಡ್ತಾಳ ಗೊತ್ತಿಲ್ಲ, ಬಟ್ ಅವ್ರ ಅಮ್ಮನ್ ಮಾತ್ರ ದೇವ್ರು ಅಂತ ಟ್ರೀಟ್ ಮಾಡ್ತಾಳೆ. ಅಮ್ಮ ಹೇಳಿದ್ದನ್ನ ಮೀರಲ್ಲ, ಅಮ್ಮನ ಮಾತೆ ವೇದ ವಾಕ್ಯ. ಮೇಲಿಂದ ಕೆಳಗೆ ಹಾರು ಅಂದ್ರೆ ಕಣ್ಣು ಮುಚ್ಕೊಂಡು ಅಮ್ಮ ಅಂತ ಹಾರ್ಬಿಡ್ತಾಳೆ. ಆ ತರ ಒಂದ್ ಹುಡುಗಿ. ಮತ್ತೆ ಅವಳನ್ನ ಜನ ತುಂಬಾ ಪ್ರೀತಿಸ್ತಾ ಇರ್ತಾರೆ, ಬಟ್ ಅವಳ ಪರ್ಸನಲ್ ಲೈಫ್, ಅವಳ ಆಸೆಗಳಿಗೆ ಅವಳ ಆಸೆಗಳನ್ನ ಯಾರು ಕೇಳ್ತಾ ಇದಾರೆ ಅಥವಾ ಅದೆಲ್ಲ ನೆರವೇರ್ತಿದ್ಯಾ? ಬಟ್ ಅವಳು ಅವ್ರ ಅಮ್ಮ ಅವಳ ಮಗಳ ಲೈಫ್ ಹೆಂಗಿರ್ಬೇಕು ಅಂತ ಅನ್ಕೋತಿದ್ದಾರೆ. ಆ ತರ ಬದುಕೋದಕ್ಕೋಸ್ಕರ ಅವಳ ಆಸೆಗಳನ್ನ ಅವಳು ಸ್ಯಾಕ್ರಿಫೈಸ್ ಮಾಡ್ತಿದ್ದಾಳ. ಈ ತರ ತುಂಬಾ ಸಿಚುವೇಶನ್ಗಳು ಈ ಸಿನಿಮಾ ಅಂತಾನೆ ಬರ್ತಿದೆ, ಯಾಕಂದ್ರೆ ಸಿನಿಮಾ ತರನೇ ಶೂಟ್ ಮಾಡ್ತಿದ್ದೀವಿ ಈ ಸೀರಿಯಲ್ ಅಲ್ಲಿ ಬರುತ್ತೆ. ಅಂಡ್ ತುಂಬಾ ಖುಷಿ ಏನಕ್ಕೆ ಅಂದ್ರೆ, ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್, ಒಂದು ಒಳ್ಳೆ ಕತೆ, ಒಂದು ಒಳ್ಳೆ ಟೀಮ್, ಒಳ್ಳೆ ಡಿರೆಕ್ಟರ್, ಒಳ್ಳೆ ಕೋ ಸ್ಟಾರ್ಸ್, ಇದಕ್ಕಿಂತ ಹೆಚ್ಚಿನ ಏನ್ ಬೇಕು ಅನ್ನೋ ತರ ಒಂದು ಫೀಲಿಂಗ್. ಒಂದು ಕಮ್ ಬ್ಯಾಕ್ ಮಾಡಿದ್ರೆ ಈ ತರ ಕಮ್ ಬ್ಯಾಕ್ ಮಾಡ್ಬೇಕು ಅಂತ ಅನ್ಸಿತ್ತು, ಅದು ಆ ತರ ಮಾಡ್ತಾ ಇದ್ದೀನಿ ಅಂತ ಭಾರಿ ಪ್ರೌಡ್ ಆಗಿ ಹೇಳ್ತಾ ಇದ್ದೀನಿ. ಅಂಡ್ ನೀವು ಎಪಿಸೋಡ್ಸ್ ಎಲ್ಲ ನೋಡ್ರೆ ನಥಿಂಗ್ ಲೆಸ್ ದನ್ ಸಿನಿಮಾ. ಒಂದು ಸಿನಿಮಾನೇ ನೋಡ್ತಾ ಇದ್ದೀನಲ್ಲಪ್ಪ, ಇದು ಯಾರು ಸೀರಿಯಲ್ ಅಂತ ಹೇಳ್ತಾರೆ ಅನ್ನೋ ತರ ಇರುತ್ತೆ. ಡೇ ಅಂಡ್ ನೈಟ್ ವರ್ಕ್ ಮಾಡ್ತಿದ್ದೀವಿ ಕಷ್ಟಪಟ್ಟು. ಅಂಡ್ ಐ ಆಮ್ ಶೋರ್ ನೋಡೋರ್ಗೆಲ್ಲ ನೆಕ್ಸ್ಟ್ ಎಪಿಸೋಡ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ನೀವೀಗ ಸಿನಿಮಾ ಮತ್ತೆ ಸೀರಿಯಲ್ ಎರಡೂ ಕಡೆನೂ ಕಾಲಿಟ್ಟು